ಈಗ ಇವತ್ತು ಚಳಿಗಾಲದಲ್ಲಿ ಕೆಲವರಿಗೆ ಏನಾಗುತ್ತೆ, ಕೊರೋನರಿ ಸ್ಪ್ಯಾಸಮ್ ಅಂತ ಒಂದು ಅಂಶ ಇದೆ. ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಅಷ್ಟು ಬರಲ್ಲ, ಬಟ್ ಏನಂತಂದರೆ ಕೆಲವರಿಗೆ ಆಲ್ರೆಡಿ ಹಾರ್ಟಿನ ತೊಂದರೆ ಅಥವಾ ಹೃದಯದ ಕಾಯಿಲೆ ಅಥವಾ ಕೊರೋನರಿ ಆರ್ಟ್ರಿ ಡಿಸೀಸ್ ಅಥವಾ ಹಾರ್ಟಲ್ಲಿರೋ ರಕ್ತನಾಳಗಳ ತೊಂದರೆ ಇರೋರಿಗೆ ಇದು ಸ್ವಲ್ಪ ಈಸಿಯಾಗಿ ಎಫೆಕ್ಟ್ ಆಗುತ್ತೆ. ಸೊ ಆ ಥರದವರು ಏನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ಆಯಿತು ಚಳಿ ಗಿಳಿ ಅದೆಲ್ಲ ಓಕೆ, ಬಟ್ ಮೊಟ್ಟ ಮೊದಲನೇದಾಗಿ ಅವ್ರದ್ದು ಬಿ ಪಿ ಶುಗರ್ ಇದೆಲ್ಲ ಕಂಟ್ರೋಲಲ್ಲಿ ಇಡಬೇಕು. ಬಟ್ ಚಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಅಂದರೆ ದಿನನಿತ್ಯ ವಾಕಿಂಗ್ ಮಾಡೋದು ಆ ಥರ ದಿನನಿತ್ಯ ಮಾಡಬೇಕಾಗತ್ತೆ. ಆದರೆ ಈಗ ವಾಕಿಂಗ್ ಅಂತ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲ ಹೊರಗಡೆ ಹೋದಾಗ ಚೆನ್ನಾಗಿ ಪ್ರೊಟೆಕ್ಟಿವ್ ಕವರಿಂಗ್ಸ್ ಹಾಕೋಬೇಕು, ಗ್ಲೌಸು ಚೆನ್ನಾಗಿ ಪ್ರೊಟೆಕ್ಟಿವ್ ಸ್ವೆಟರ್ಸ್ ಅದೆಲ್ಲ, ಅಂದರೆ ಚಳಿ ಹೆಚ್ಚಿನ ಅಂಶದಲ್ಲಿ ತಾಗದೇ ಇರೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಸೊ ಅಫ್ಕೋರ್ಸ್ ವೆದರ್ದು ಇದು ಅಂದರೆ ನಾಟ್ ಡೈರೆಕ್ಟ್ ರಿಲೇಷನ್ ಏನೂ ಇರಲ್ಲ, ಬಟ್ ಕೆಲವೊಂದು ಅದೇ ಹೇಳಿದ್ನಲ್ಲ ಕೊರೋನರಿ ಸ್ಪ್ಯಾಸಮ್ ಅಂತ ಒಂದು ಅಂಶ ಇರುತ್ತೆ ಯೂಶ್ವಲಿ. ಸೊ ಆ ಥರದ್ದೊಂದು ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಎಲ್ಲ ಇರಬೇಕಾಗುತ್ತೆ. ಬಟ್ ಮೇನ್ ಆಗಿ ಇದ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ, ಇದ್ರದ್ದು ಕಾಯಿಲೆ ಇರೋದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಮೇನ್ ಆಗಿ ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು, ಡಯಾಬಿಟೀಸ್ ಅಂದರೆ ಶುಗರ್ ಕಂಟ್ರೋಲ್ ಇರಬೇಕು, ಹೈಪರ್ ಟೆನ್ಷನ್ ಬಿ ಪಿ ಕಂಟ್ರೋಲ್ ಇರಬೇಕು, 110-120 ಸಿಸ್ಟಾಲಿಕ್ ಬೈ 80 ಅಥವಾ 70 ಇಷ್ಟೇ ಇರಬೇಕು ಅದು. ಆಮೇಲೆ ಊಟದಲ್ಲಿ ಲೈಫ್ ಸ್ಟೈಲ್ ಚೇಂಜಸ್, ಚಳಿ ಇರಲಿ ಮಳೆ ಇರಲಿ ಈ ಒಂದು ರಿಸ್ಕ್ ಫ್ಯಾಕ್ಟರ್ ಮಾಡಿಫಿಕೇಶನ್ ಇರುತ್ತೆ, ಎಲ್ಲ ಕಾಲದಲ್ಲೂ ಇದನ್ನು ಅಳವಡಿಸ್ಕೋಬೇಕಾಗುತ್ತೆ ಇದೊಂದು.